ಎಷ್ಟೊತ್ತು ನೀವೇನು ಕೇಳಿಸ್ಕೊಂಡ್ರಿ ಅವರ ಅಭಿಪ್ರಾಯಗಳನ್ನ, ಜೊತೆಗೆ ಇದು ನಾಡಿನಾದ್ಯಂತ ಅಂದ್ರೆ ಕರ್ನಾಟಕದಾದ್ಯಂತ ಈ ಒಂದು ವಿಚಾರಗಳು ತಾರಕಕ್ಕೇರಿರುವಂತದ್ದು, ಜೊತೆಗೆ ಹೈಕೋರ್ಟ್ ತೀರ್ಪು ಎನ್ನುವಂತೂ ವಿಚಾರ ವಿಚಾರವಾಗಿ ಇದಾದ ನಂತರ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಎಲ್ಲ ಒಂದ್ ಕಡೆ ಧರ್ಮದ ಕಿಚ್ಚನ್ನು ಹಚ್ಚುವ ನಿಟ್ಟಿನಲ್ಲಿ ಕೂಡ ಬೇರೆ ರೀತಿಯಾಗಿ ಸಂಚಲನ ಮೂಡಿಸ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಸಿಎನ್ ಹಳ್ಳಿಯಲ್ಲೂ ಕೂಡ ಚಿಕ್ಕನಹಳ್ಳಿಯಲ್ಲೂ ಕೂಡ ಇದರ ಬಗ್ಗೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅಲ್ಲಿ ಜನಗಳು ಮಾತನಾಡಿದ್ದಾರೆ, ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೇವೆ. ಹಿಜಾಬ್ ಕುರಿತಾದ ಕೋರ್ಟ್ ತೀರ್ಪು ಅವರಿಗೆ ಸಂಬಂಧಪಟ್ಟಂತಹ ವಿಷಯ. ಅದೊಂದು ಆಹಾರ ಪದ್ಧತಿ, ಇಷ್ಟ ಇದ್ರೆ ತಿನ್ನಬಹುದು, ಇಲ್ಲದ ಇದ್ರೆ ಬಿಡಬಹುದು, ಹೇಗೆಂದು ಚಿಕ್ಕನಹಳ್ಳಿ ಜನರು ಅಭಿಪ್ರಾಯ ತಿಳಿಸಿದ್ದಾರೆ. ಇನ್ನು ಅವರಿಗೆ ಸಂಬಂಧಿಸಿದ ವಿಷಯ ವ್ಯಾಪಾರ ಎಲ್ಲರಿಗೂ ಕೂಡ ಬದುಕಲು ಅವಕಾಶವಿದ್ದು ಬದುಕಿಗೆ ಬೇಕಾದ ಉದ್ದಿಮೆ ಅವಶ್ಯಕವಾಗಿದೆ. ಹಾಗಾಗಿ ವ್ಯಾಪಾರ ಮಾಡಲು ನಿಯಂತ್ರಣ ಮಾಡುವುದು ಸರಿಯಲ್ಲ ಅಂದ್ರೆ ದೇವಸ್ಥಾನಗಳ ಒಂದು ಸುತ್ತಮುತ್ತ ವ್ಯಾಪಾರಗಳೇನಿತ್ತು, ಸೊ ಆ ವಿಚಾರವಾಗಿ ಇಲ್ಲಿ ಅವರು ಅಭಿಪ್ರಾಯ ತಿಳಿಸಿರುವಂತದ್ದು. ಇನ್ನು ಸಂಘಟನೆಗಳನ್ನ ಹೋಲಿಸುವ ಸಂಸ್ಕೃತಿಯನ್ನ ಬಿಡಬೇಕು. ಯಾವುದೋ ಕಿಡಿಗೇಡಿಗಳಿಂದ ಇಂತಹ ಸಾಮರಸ್ಯಕ್ಕೆ ಧಕ್ಕೆ ಆಗಿದೆ. ಕೂಡಲೇ ಸರ್ಕಾರ ಮುಸ್ಲಿಂ ಆಗಿರಲಿ ಹಿಂದೂ ಆಗಿರಲಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ರು. ಹಿಂದೂಗಳು ಮುಸ್ಲಿಮರು ಗಲಾಟೆಗೆ ಯಾವುದೇ ಅವಕಾಶವಿಲ್ಲ. ಎಲ್ಲೋ ಗಲಭೆ ಹುಟ್ಟಿಸುವಂತಹ 10 ಮಂದಿಗೆ ಇಡೀ ರಾಜ್ಯ ಸರ್ಕಾರ ಜೋತು ಬಿದ್ದು ರಾಜ್ಯದ ಜನರಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದೆ. ಯಾವುದೇ ಸಂಘರ್ಷ ಮಾಡಿಕೊಂಡಿಲ್ಲ. ಮುಂದೆ ಕೂಡ ನಾವುಗಳು ಇದೇ ರೀತಿಯಾಗಿ ಸಾಮರಸ್ಯದಿಂದ ಅಣ್ಣ ತಮ್ಮಂದಿರಂತೆ ಬದುಕುತ್ತೇವೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ವಿಚಾರವಾಗಿ ಅಲ್ಲಿನ ಜನರು ಕೂಡ ಮಾತನಾಡಿದ್ದಾರೆ. ಇಷ್ಟೆಲ್ಲ ಗಲಭೆಗಳು ಅಥವಾ ಗೊಂದಲಗಳೇನಿದೆ ಇವೆಲ್ಲ ಸೃಷ್ಟಿ ಆಗ್ತಿರೋದಕ್ಕೆ ಅಲ್ಲಿನ ಜನಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಮಾತನಾಡಿದಾರೆ ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ಕೂಡ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ನಾವು ಯಾವ ರೀತಿ ಬದುಕಬೇಕು, ನಾವು ಯಾವ ರೀತಿ ಹೋಗ್ಬೇಕು, ಹಿಜಾಬು ಹಾಕೋಬೇಕು ಬೇಡ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದನ್ನ ಕೋರ್ಟ್ ತೀರ್ಪು ನೀಡಿದೆ. ಆ ಕೋರ್ಟಿಗೆ ಆ ಸಂವಿಧಾನಕ್ಕೆ ಎಲ್ಲರೂ ಕೂಡ ತಲೆ ಬಾಕ್ಬೇಕಾಗಿತ್ತು. ನಮ್ಮ ಧರ್ಮ ಹಲಾಲು ಅವ್ರಿಗೆ ಬಿಟ್ಟಿದ್ದು, ಮಾಡಿದ್ರೆ ಅವ್ರು ಬೇಕಾದ್ರೆ ತಿನ್ಬೋದು, ಬೆರೆದು ಇರ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನ ನಾವು ವ್ಯಾಪಾರ ಮಾಡುವಂಥ ಜಾಗಕ್ಕೆ, ನಾವು ಓಡಾಡೋಂಥ ಜಾಗಕ್ಕೆ, ನಾವು ಬದುಕೋಂಥ ಜಾಗಕ್ಕೆ ನೀವು ತರಕಾರಿ ಮಾಡಬೇಡ್ರಿ, ನೀವು ಹಣ್ಣು ಮಾರಬೇಡ್ರಿ, ನೀವು ಅಂಗಡಿಗಳನ್ನ ಇಲ್ಲಿ ಇಡಬೇಡ್ರಿ. ಆಯ್ತಲ್ಲ, ಹಂಗಾರೆ ಹಿಂದೂಗಳು ಇಲ್ಲಿ ಅಂಗಡಿ ಮಾಡ್ತಾ ಇದ್ರಲ್ಲ, ನಾವು ಅವ್ರನ್ನೇನಂತ ಹೇಳೋಣ? ನಾವು ಇಲ್ಲಿವರೆಗೂ ಯಾವ ಥರ ಅವ್ರ ಮೇಲೆ ಕೆಟ್ಟದ್ದು ಮಾಡಿದೀವ? ಇಂಥವ್ ನಾ ಚಿಕ್ಕರಾಯಿಗಳಲ್ಲಿ ಈ ಮೂರು ಏನಿದ್ದಾರೆ, ಉದ್ದೇಶಪೂರ್ವಕ ಗಲಾಟೆ ಮಾಡಂತ ಕಿಡಿಗೇಡಿಗಳೇನಿದ್ರೆ ಅಂಥವ್ರ ವಿರುದ್ಧ ರಾಜ್ಯ ಸರ್ಕಾರ ಕಠಿಣವಾದ ಕ್ರಮ ಜರುಗಿಸ್ಬೇಕು. ಅವ್ರು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ, ಅದನ್ನ ಬಿಟ್ಬಿಟ್ಟು ಇವ್ರ ಇವ್ರಿಗೆ ಬೇಕಾದಂಗೆ ಇವರೊಬ್ರು ಓಲೈಸ್ಕೊಂಡು ಹೋಗ್ತಾರೆ, ಇವ್ರಿಗೆ ಬೇಕಾದಂಗೆ ಈ ರೀತಿ ಓಲೈಸ್ಕೊಂಡು ಹೋಗೋದು ತಪ್ಪು. ಇದು ಒಳ್ಳೆ ಅಭಿಪ್ರಾಯ ಅಲ್ಲ. ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವು? ಸರ್ಕಾರ ಎತ್ತಿಸ್ಕೋಬೇಕು, ಇನ್ನು ಎತ್ತಿಸ ಅಂತ ನಾವು ತಕ್ಕೋಬೇಕು ಹೇಳ್ರಿ. ಎತ್ತಿಸ್ಕೊಂಡು ಸರಿಯಾಗಿ ಕಂಟ್ರೋಲ್ ಮಾಡಬೇಕು, ಕಾನೂನು ಕ್ರಮ ತಗೋಬೇಕು. ಅಷ್ಟೇ. ಯಾವ ಮುದ್ದೇನಹಳ್ಳಿ ಎಲ್ಲಿಗೆ ಬಂದಿದ್ದೀರಾ? ತಾತ ಇಂಗೂರಿ. ಏನು ನಿಮ್ಮ ಹೆಸರು? ಮೋಹನ್. ನೀವು ಹಿಂದೂನ? ಇಲ್ಲಿ ಮುಸಲ್ಮಾನ್ ದರ್ಗಕ್ಕೆ ಬರ್ತಾ ಇದ್ದೀರಲ್ಲ, ಕಾರಣ ಏನು? ಏನು ಇಲ್ಲಿ ಏನಾದ್ರು ಒಳ್ಳೇದಾಗಿದೆಯಾ ನಿಮಗೆ? ಯಾವ ರೀತಿ ಏನು ಎತ್ತ ಅಂತ ಏನಾದ್ರು ಹೇಳಲಿಕ್ಕಾಗತ್ತಾ? ಹಾಂ ಹಾಂ. ಏನು ವರ್ಷಕ್ಕೊಂದ್ಸತಿ ಬರ್ತೀರಾ ಅಥವಾ ಆಗಾಗ್ಗೆ ಬರ್ತಿರ್ತೀರ? ವರ್ಷಕ್ಕೊಂದ್ಸತಿ ಬರ್ತೀರಾ? ಹಾಂ ಹಾಂ. ಬಂದ್ರಲ್ಲ ಹಂಗಾಗಿ ಈಗ. ಹಾಂ, ಅದಕ್ಕೆ ಬರ್ತಾ ಇದ್ದೀರಾ? ಅದಕ್ಕೆ ಏನೋ ಇದೇನೋ ಸಕ್ಕರೆ ಕಡಲೆ ಅಂತ ಹೇಳಿ ಎಲ್ಲ ತಗೊಂಡ್ರಲ್ಲ, ಇದು ಓದಿಸೋದು ಅಂತಲ್ಲ. ಏನು ತಾತ ಹಿಂಗ? ಹಾಂ ತಾತ ಹಿಂಗ ಕೊಡ್ತೀವಿ. ಹಾಂ, ನಮಗೇನು ಗೊತ್ತಿಲ್ಲ. ಹಾಂ, ಕೊಡ್ತೀವಿ, ಪೂಜೆ ಮಾಡಿ ಕೊಡ್ತಾರೆ ಅವ್ರು. ಏನಾಯ್ತದ ಮಾಡಿ ಕೊಡ್ತಾರೆ. ಹಾಂ, ಒಂದು ಒಟ್ಟಾರೆ ನೀವು ಹಿಂದೂ ಆಗಿ ಈ ಗೋರಿಗೆ ನಡ್ಕಂತೀರಾ? ನಾನು ಮಹಬೂಬಂತ, ಚಿನ್ನಹಳ್ಳಿ ತಾಲೂಕು ಆಟೋ ಡ್ರೈವರ್. 20-25 ವರ್ಷದಿಂದ ಗಾಡಿ ಓಡಿಸಿದ್ದೀನಿ. ಇಲ್ಲಿ ಕೋಮು ಗಲಭೆ ಅವು ಇದು ಏನೂ ಇಲ್ಲ. ಇಲ್ಲಿ ತಾತೆಯವರ ಆಶೀರ್ವಾದ ಇರೋದಲ್ಲ, ಇಲ್ಲೇನು ನಡೆಯೋದಿಲ್ಲ. ಇಲ್ಲಿ ನಡೆಯೋಕ್ಕೂ ಬಿಡೋದೂ ಇಲ್ಲ. ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಆಗಿ ಜಾತ್ರೆಗಳಿಗೆ ಇಲ್ಲೆಲ್ಲ ವ್ಯಾಪಾರಗಳು, ಒಳ್ಳೆ ವ್ಯಾಪಾರಗಳೆಲ್ಲ ಮಾಡ್ಕೊಂಡು ಹೋದ್ರು. ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಯಾವ ಜಾತಿನವರಾಗಲಿ ಎಲ್ಲರೂ ಮಾಡ್ಕೊಂಡು ಹೋದ್ರು ವ್ಯಾಪಾರ, ಸಂತೋಷದಿಂದ ಹೋದ್ರು. ಆಮೇಲೆ ಇಲ್ಲಿ ಒಂದು 20-30 ವರ್ಷದಿಂದ ಇಲ್ಲಿ ಅಂಗಡಿಗಳಿದ್ದಾವೆ, ಹಿಂದೂಗಳು ಅಂಗಡಿ ಇದ್ದಾವೆ, ಹೊಸ
ಮುಸಲ್ಮಾನ್ ಜಾಗದಲ್ಲಿ ಹಿಂದೂಗಳ ಅಂಗಡಿ ಇದಾವೆ, ಅವ್ರಿಗೇನು ನಾವು ಹೇಳೋದು ಇಲ್ಲ, ಅವ್ರಿಗೆ ನಾವು ಇದು ಮಾಡಲ್ಲ. ಅವ್ರು ಪಾಡೋರು ವ್ಯವಹಾರ ಮಾಡ್ಕೊಳ್ತಾರೆ, ಅವ್ರು ಹೊಟ್ಟೆ ಪಾಡೋರು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಮಸೀದಿ ಕಾಂಪ್ಲೆಕ್ಸು ಹೆಚ್ಚು ಕಡಿಮೆ ಒಂದು 20 ಅಂಗಡಿ ಇದ್ದಾವೆ, 20 ಅಂಗಡಿಯಲ್ಲಿ ಒಂದು 15 ಅಂಗಡಿ ಅವ್ರಿಗೆ ಕೊಟ್ಟಿದ್ದೀವಿ ಹಿಂದೂಗಳಿಗೆ. ಅವ್ರಿಗೆ ನಾವು ಏನು ಹೇಳಲ್ಲ, ಅವ್ರದ್ದು ಹೊಟ್ಟೆ ಪಾಡು, ಅವ್ರದ್ದು ನಾವೇನಾದ್ರು ಅವ್ರು ಹೇಳ್ದಂಗೆ ನಾವು ಹೇಳ್ಬಿಟ್ರೆ ಅವ್ರದ್ದು ಎಲ್ಲ ಹೋಗ್ಬೇಕು ವ್ಯವಹಾರ ಮಾಡೋದು. ಅಂದರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಅಂತ? ಹಾಂ, ಅವ್ರಿಗೆ ನಮ್ಗೆ ಏನು ವ್ಯತ್ಯಾಸ ಮಾಡೋ ಜನಕ್ಕೆ ಊರವರೆಲ್ಲ ಇದಾಗ ಕೆಟ್ಟವರಾಗಬೇಕು. ಜಾತಿ ಭೇದ ತಂದು ಇಲ್ಲಿ ಎಲ್ಲ ಕರ್ನಾಟಕ ನಮ್ಮ ಶಾಂತಿ ಇತ್ತು ಕರ್ನಾಟಕ ಎಲ್ಲ ಹಾಳು ಮಾಡಿರೋ ಕರ್ನಾಟಕ. ಇದು ತಾತಯ್ಯನ ಗೋರಿ, ಇದು ಮುಸಲ್ಮಾನರಿಗೆ ಸೇರಿದಂಥ ಒಂದು ಪ್ರದೇಶ ಅಂತ ಹೇಳ್ತಾರೆ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಾ? ನೀವು ಹಿಂದೂನ ಗೌಡ್ರು? ಹಾಂ ಹಾಂ. ನಿಮ್ಮ ಹೆಸರು? ರಾಧಮ್ಮ. ಏನು ಇಲ್ಲಿ ಮುಸಲ್ಮಾನರಿಂದ ಏನಾದ್ರು ನಿಮಗೆ ತೊಂದರೆ ಆಗಿದೆಯಾ? ಹಾಂ, ಏನಾದ್ರು ಇದೆಯಾ? ಏನಾದ್ರು ಇದ್ರೆ ಒಂಚೂರು ಹೇಳೋಕ್ಕಾಗತ್ತಾ? ಏನು ತೊಂದರೆ ಆಗಿಲ್ಲ. ಅವರು ನಾವು ಅಣ್ಣ ತಮ್ಮದಿರಕ್ಕೆ ನಾವು ಬಾಳ್ಕೊಂಡು ಹೋಗ್ತಿರೋದು, ಆ ಕಾಲದಿಂದ ಈ ಕಾಲದ ತನಕ ಹಿಂಗೆ ಇರೋದು. ಅಣ್ಣ ತಮ್ಮದಿರಂಗೆ ನಾವು ಬಾಳ್ಕೊಂಡು. ಎಷ್ಟು ವರ್ಷದಿಂದ ನೀವು ಅಂಗಡಿ ಇಟ್ಕೊಂಡಿದ್ದೀರಾ? ನಾನು ಮದುವೆ ಆದಂಗಿಂದಲೂ 28 ವರ್ಷದಿಂದಲೂ ಅಂಗಡಿ ಇಕ್ಕಿರೋದು. ಹಾಂ ಹಾಂ. ನಮ್ಮ ಅತ್ತೆಯರು ಆ ಕಾಲದಿಂದ 50-60 ವರ್ಷದಿಂದಲೂ ನಮ್ಮ ಅತ್ತೆಯರಿದ್ದು, ನಮ್ಮ ಅತ್ತೆಯರಾದ್ಮೇಲೆ ನಾವು. ಹಾಂ ಹಾಂ. ಇಲ್ಲಿ ಯಾವುದೇ ತೊಂದರೆಗಳಾಗಿಲ್ಲ ನೀವು ಒಟ್ಟಾರೆ? ಈಗ ನಿಮ್ಗೇನಾದ್ರೂ ಅಂಗಡಿ ತೆಗಿಯೋದಕ್ಕೆ ಏನಾದ್ರು ಹೇಳಿದಾರ? ಯಾರು ಹೇಳಿಲ್ಲ. ಒಟ್ಟಾರೆ ಶಾಂತಿಯುತವಾಗಿ ಇದ್ದೀರಾ? ಮತ್ತೆ ಈಗ ಬೇರೆ ಕಡೆ ಎಲ್ಲ ಭಾಗ್ಯ. ನೀವು ಎಲ್ಲಿ ಇಲ್ಲಿ ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಾ? ಹಾಂ. ಇಲ್ಲಿ ಏನಾದ್ರು ಹಿಂದೂ ಮುಸ್ಲಿಮ್ಸ್ ಗಲಾಟೆ ಏನುಗಳು ಏನಾದ್ರು? ಹಿಂದೂ ಬೇರೆ ಇಲ್ಲ, ಮುಸ್ಲಿಮ್ಸ್ ಬೇರೆ ಇಲ್ಲ, ಎರಡೂ ನಾವು ಒಂದೇ ಥರ ಅಣ್ಣ ತಮ್ಮದಿರಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇನ್ಮೇಲೂ ಆ ಥರನೇ ಮಾಡ್ತೀವಿ. ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವನೆ ಇಲ್ಲ. ಒಟ್ಟಾರೆ ನಿಮಗೆ ನಾವು ಹಿಂದೂಗಳು ಅವರು ಮುಸ್ಲಿಮ್ಸು ಅನ್ನೋದು ಏನು ಬೇಕಾಗಿಲ್ಲ, ಸಾಮರಸ್ಯ ಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.